ಓಕೆ, ಎಲ್ರಿಗೂ ಆಯೋ ನಮಸ್ತೆ. ನೀವು ನೋಡ್ತಿದ್ದೀರಾ ನಿವ್ಯಾ ಪ್ರೆಸೆಂಟ್ ಸೀರಿ ಸೂಪರ್ ಮಾಮ್ ಪ್ರೈಸ್ ಸ್ಪಾನ್ಸರ್ ಕಾಸಾ ಗ್ರ್ಯಾಂಡ್. ಸೊ ನಾವು ಇವತ್ತಿದ್ದೀವಿ ನಮ್ಮ ಐಶ್ವರ್ಯ ಮತ್ತು ಸ್ಫೂರ್ತಿ ಅವರ ಮನೆಯಲ್ಲಿ. ಸೊ ಫಿನಾಲೆ ಆದಮೇಲೆ ಜೊತೆಗೆ ವಿನ್ ಆದಮೇಲೆ ಲೈಫ್ ಹೆಂಗಿದೆ, ರೆಸ್ಪಾನ್ಸ್ ಹೆಂಗಿದೆ ಅಂತ ಸೊ ಅವ್ರ ಹತ್ರನೇ ಕೇಳೋಣ. ನಮಸ್ತೆ. ನಮಸ್ತೆ ಅಣ್ಣ. ನಮಸ್ತೆ. ಓಕೆ, ಸೊ ವಿನ್ ಆಗಿದ್ದೀರಾ, ಎಷ್ಟು ಖುಷಿ ಇದೆ? ತುಂಬ ಅಂದರೆ ತುಂಬ ಖುಷಿ ಆಯಿತು. ನಾನು ವಿನ್ ಆಗಲೇಬೇಕು ಅಂತ ಎಲ್ಲರೂ ಅಷ್ಟು ಹಠ ಹಿಡಿದಿದ್ರು, ಅಷ್ಟು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ರು. ನಾನೇ ವಿನ್ ಆಗ್ತೀನಿ ಅಂತ ಆಸೆ ಇಟ್ಕೊಂಡಿದ್ರು. ಅವರೆಲ್ಲರ ಆಸೆ ಈಡೇರುತ್ತೆ, ಆ ತೃಪ್ತಿ ನನಗಿದೆ. ಸೊ ನೀವು ಸ್ಟಾರ್ಟಿಂಗ್ ಬಂದಾಗ ನಿಮಗೆ ಗೊತ್ತಿತ್ತ ಈ ಶೋನ ನಾನು ವಿನ್ ಆಗ್ತೀನಿ? ವಿನ್ ಆಗ್ತೀನಿ ಅಂತ ಗೊತ್ತಿರಲಿಲ್ಲ, ಬಟ್ ನಾನು ವಿನ್ ಆಗೋ, ವಿನ್ ಆಗಬಲ್ಲೆ ಅಂತ ನನಗೆ ಗೊತ್ತಿತ್ತು. ಸರ್ ಸರ್ ನಿಮಗೆ ನಿಮ್ಗೆ ಎಷ್ಟು ಖುಷಿ ಇದೆ? ನಿಮ್ಗಂತ ಹೆವಿ ಖುಷಿ ಇದೆ ಬಿಡಿ, ನಿಮ್ಮ ಖುಷಿನ ನಾನು ಫಿನಾಲ್ ದಿನ ನೋಡಿದೆ. ನನಗೆ ತುಂಬ ಖುಷಿ ಆಯಿತು. ಫಸ್ಟ್ ಸ್ಟಾರ್ಟಿಂಗಲ್ಲೇ ಒಂಥರ ಅನಿಸಿತ್ತು, ಮೇ ಬಿ ಒಂದು ವಿನ್ ಆಗ್ತಾರೆ ನನ್ನ ಹೆಂಡತಿ ಅಂತ ಅಂದ್ಬಿಟ್ಟು. ಇಲ್ಲಿ ಸೂಪರ್ ಡ್ಯಾಡು ಸೂಪರ್ ಡಾಟರ್ ಇದ್ದಕ್ಕೆ ನಾನ್ ಸೂಪರ್ ಮಾಮ್ ಆಗಿದ್ದು. ಸ್ಫೂರ್ತಿ, ಹೌ ಆರ್ ಯು? ಸ್ಫೂರ್ತಿ, ಫೈನಾ? ಖುಷಿ ಆಗಿದ್ಯಾ? ಖುಷಿ ತುಂಬಾ ಇದೆ. ತುಂಬಾ ಇದೆ? ಎಷ್ಟಿದೆ ತುಂಬಾ ಅಂದ್ರೆ? 1000%. ಸೊ ಸ್ಕೂಲ್ ಅಲ್ಲಿ ಏನ್ ಹೇಳ್ತಾರೆ? ಸ್ಕೂಲ್ ಅಲ್ಲಿ ನಿನ್ ವಿನ್ ಆಯ್ತಿ ಅಂದಿದ್ರು, ವಿನ್ ಆದ್ರೆ ಕಂಗ್ರಾಚುಲೇಷನ್ ಎಲ್ಲರೂ ಹೇಳ್ದವ್ರೆ. ಹೌದಾ? ಎಲ್ರು ವಿಶ್ ಮಾಡಿದ್ರ? ವಿಶ್ ಮಾಡಿದ್ರು. ಎಲ್ರು ಖುಷಿ ಪಟ್ರ? ಖುಷಿ ತುಂಬಾ ಪಟ್ರು. ತುಂಬಾ ಖುಷಿ ಪಟ್ರ. ಸರ್, ಈಗ ನಿಮ್ಗೆ ಶೂಟಿಗೆ ಫುಲ್ ಡೇ ಶೂಟ್ ಅಲ್ಲೇ ಇರ್ತಿದ್ರಿ, ಅದ್ರ ಜೊತೆ ಹಿಂದಿನ ದಿನ ಪ್ರಾಕ್ಟೀಸ್ ಇದ್ರು, 2 ಡೇಸ್ ಅಲ್ಲೇ ಇರ್ತಿದ್ರಿ, ಈ ಟಾರ್ಚರ್ ಹೆಂಗ್ ತಡಿತಿದ್ರಿ ಸರ್? ಟಾರ್ಚರ್ ಅಂತ ಏನಿಲ್ಲ, ನಾವು ಮೊದಲೇ ಪ್ಲಾನ್ ಮಾಡ್ಕೊತೀವಿ. ರಿಹರ್ಸಲ್ಗೆ ಅಂದರೆ ಇಷ್ಟು ಗಂಟೆ ಇಷ್ಟು ಗಂಟೆ ಹೋಗ್ಬೇಕು, ನಾನು ಆ ಮಾಡಿಸ್ಕೊಂಡು ಮುಗಿಸ್ಕೊಂಡು ಬರ್ತೀನಿ, ನೀನು ಈಸ್ಕೊಂಡು ಮುಗಿಸ್ಕೊಂಡು ಹಿಂಗೆ ಬಾ, ನನ್ನ ಕಡೆಯಿಂದ ಕಾರಲ್ಲಿ ಬಂದು ಪಿಕಪ್ ಮಾಡ್ಕೋತೀನಿ, ಹಿಂಗೆ ಮಾಡ್ತಿದ್ವಿ. ಖುಷಿ ಆಯಿತು ಸರ್, ಈಗ ವಿನ್ ಆಗಿರೋದಕ್ಕೆ ಖುಷಿ ಆಯಿತು. ಆಮೇಲೆ ಸಪೋಸ್ ಇದ್ರಲ್ಲಿ ನಾವು ಸೋತಿದ್ರು ಪಾಠ ಕಲ್ತ್ಕೋತಿದ್ದೋ, ಪಾಠ ಕಲ್ತ್ಕೊಂಡು ಪಾಠ ಪಾಠ ಈಗ ನಾವು ಸೋತಿದ್ರು ಪಾಠ ಹಿಂಗೆ ಅಂತಂದರೆ, ನೆಕ್ಸ್ಟು ನಾವು ಅಲ್ಲಿ ನೋಡಿಕೊಂಡು ಯಾರಿಂದ ಏನು ಕಲಿಬೋದು. ಪ್ರತಿಯೊಬ್ಬರಿಂದ ಇವಾಗ ಯಾರು 9 ಜನ ಇದಾರಲ್ಲ, 9 ಜನದಲ್ಲೂ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳಿದೆ ಅವ್ರ ಹತ್ರ. ಆ 9 ಕ್ಯಾರೆಕ್ಟರ್ ಒಳ್ಳೇದು ಏನಿದೆ ಅದನ್ನು ನಾವು ತೊಗೊಂಡಿದ್ದೀವಿ ಅಷ್ಟೇ. ಅಷ್ಟು ಸಾಕು ಆ 9 ಕ್ಯಾರೆಕ್ಟ್ರು ಬಿಟ್ಟುಬಿಟ್ರು, ಅದು ಒಳ್ಳೇದು ತೊಗೊಂಡು ಮತ್ತೆ ನಾವು ಮುಂದೆ ಏನು ಮಾಡ್ಬೋದು ಅಂತ ನಾವು ಪ್ಲ್ಯಾನ್ ಮಾಡ್ಕೊತಾ ಇದ್ವಿ ಅಷ್ಟೇ. ಆಮೇಲೆ ಇದಕ್ಕೆ ನಾವು ಇದು ಮಾಡೋದಕ್ಕಿಂತ ಮುಂಚೆ 3 ವರ್ಷದಿಂದ ನಾವು ಯಾವ್ದು ಆಡಿಷನ್ನು ಮಿಸ್ ಮಾಡಿಲ್ಲ. ಟಿ ವಿಲಿ ನಮ್ಗೆ ಯಾವ್ದು ಬರ್ತೈತೆ ಆಡಿಷನ್ಸು, ನಮ್ಮ ರಿಸ್ಕ್ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನಾವು ಆಡಿಷನ್ಸು ಮಿಸ್ ಮಾಡಿಲ್ಲ. ಏನಕ್ಕಪ್ಪ ಅಂತಂದರೆ, ಒಂದು ಇವರ ಇವರ ಅಜ್ಜಿ ಆಸೆ ಒಂದಿತ್ತು, ಇವಳು ಒಂದು ಸ್ಟೇಜ್ ಮೇಲೆ ಹತ್ತಿ ಪರ್ಫಾರ್ಮೆನ್ಸ್ ಕೊಡಬೇಕಾಗಿತ್ತು, ಅದಾಯ್ತು. ಓಕೆ, 9 ಜನ ಅಮ್ಮಂದಿರಿದ್ರು, 9 ಜನರಲ್ಲಿ ಒಬ್ರೊಬ್ರ ಜೊತೆ ಅಂದ್ರೆ ಒಬ್ಬೊಬ್ಬರನ್ನ ಒಬ್ಬೊಬ್ಬರಿಂದ ಏನೇನು ಕ್ವಾಲಿಟೀಸ್ನ ಕಲಿತು? ಫಸ್ಟು ನಮ್ಮ ದೊಡ್ಡ ಮಗು ನಮಿತ, ಯಾವಾಗಲೂ ನಗ್ತಾ ಇರೋದು, ಮುಖದಲ್ಲಿ ಯಾವಾಗಲೂ ಒಂದು ಮಂದಹಾಸ ಇರುತ್ತೆ, ಅವ್ರು ಅದರಲ್ಲೂ ಸಂಶಯಲ್ಲಿ ಏನಾದರೂ ಮಾಡು ನಗ್ತಾನೆ ಇರ್ತಾನೆ. ಯಾರೇ ಎದುರುಗಡೆ ಕಂಡ್ರು ಸ್ಮೈಲಿಂಗ್ ಪೇಜಲ್ಲಿ ಆತ್ಮೀಯವಾಗಿ ಮಾತಾಡ್ಸೋದನ್ನು ಕಲಿತೆ. ಓಕೆ, ಶ್ರುತಿ. ಶ್ರುತಿ ಸ್ಪೋರ್ಟಿವ್ನೆಸ್, ಏನೇ ಆದರೂ ಏನೇ ಹೋದರೂ ಇಟ್ಸ್ ಓಕೆ ಅಂತ ತನ್ನನ್ನು ತಾನೇ ಬೇಗ ಸಮಾಧಾನ ಮಾಡ್ಕೊಂಡ್ಬಿಡ್ತಾರೆ. ಚೈತ್ರ. ಚೈತ್ರ ಇಸ್ ಅ ವೆರಿ ಸ್ಟ್ರಾಂಗ್ ವುಮೆನ್. ನಾನು ಚೈತ್ರನ ಹತ್ರನೂ ಹೇಳ್ತಾ ಇದ್ದೆ, ಚೈತ್ರನ ಲೆಗ್ಸಲ್ಲಿ ನನ್ನ ಯೋಚನೆನೂ ಮಾಡ್ಕೊಳಕ್ಕಾಗಲ್ಲ. ಅವಳು ಅಷ್ಟು ಸ್ಟ್ರಾಂಗ್ ವುಮೆನ್, ಅಷ್ಟು ಇಂಡಿಪೆಂಡೆಂಟ್ ವುಮೆನ್.
ಅವಳೊಂದು ಧೈರ್ಯಕ್ಕೇನೆ ಮೆಚ್ಚಬೇಕು, ಅವಳ ಧೈರ್ಯ ಬೇಕು ನನಗೆ, ಅವಳ ಧೈರ್ಯ ಮೆಚ್ಚುತ್ತೀನಿ ನಾನು. ಮಕ್ಕಳು ನಡೆದ ಕೈಜಿ ಕೊಟ್ಟಿರ್ತ. ಮತ್ತೆ ನೆಕ್ಸ್ಟು ಹೇಮಾ. ಹೇಮಾ ಇಸ್ ಲೈಕ್ ಸ್ಟ್ರೇಟ್ ಫಾರ್ವರ್ಡ್, ಏನು ಇಲ್ಲಿ ಇಟ್ಕೊಳ್ಳಲ್ಲ, ಏನೇ ಇದ್ರು ಪಟ್ಟ ಪಟ್ಟ ಪಟ್ಟ, ಯಾರಿಗೆ ಏನ್ ಅನ್ಸುತ್ತೆ ಹರ್ಟ್ ಆಗುತ್ತಾ ಇಲ್ವಾ, ಹೇಳಬೇಕು, ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡ್ಬೇಕು. ಸ್ಟ್ರೇಟ್ ಫಾರ್ವರ್ಡ್, ಓಕೆ. ನೆಕ್ಸ್ಟ್ ಲತಾ. ಲತಾ ಮಗಳನ್ನ ಚೆನ್ನಾಗಿ ಬೆಳೆಸ್ತಾ ಇದ್ದಾಳೆ, ನಂಗೆ ಅದು ಖುಷಿ. ಸೊ ಅವಳ ಪೇರೆಂಟ್, ಶೀಸ್ ಅ ಪೇರೆಂಟ್ ಹುಡ್ಗೆ, ಅವಳು ತುಂಬ ಕರೆಕ್ಟಾಗಿ ಹೋಲ್ತಾಳೆ, ಶೀಸ್ ಅ ವೆರಿ ಗುಡ್ ಪೇರೆಂಟ್. ರಂಜಿತಾ. ರಂಜಿತಾ ಶೀಸ್ ವೆರಿ ಇನ್ನೋಸೆಂಟ್, ಅವಳ ಇನ್ನೋಸೆನ್ಸ್ ಇಷ್ಟ ಸ್ವೀಟ್. ನಯನ. ನಯನ ಶೀಸ್ ವೆರಿ ಫ್ರೀ, ಶಿ ಇಸ್ ಅ ಬೆಸ್ಟ್ ಫ್ರೆಂಡ್ ಆಫ್ ಮೈನ್, ನನ್ನ ಕ್ಲೋಸ್ ಫ್ರೆಂಡ್ ಅವಳು. ನಯನ ಇಸ್ ವೆರಿ ಸ್ವೀಟ್ ವುಮನ್. ಉಮಾದೇವಿ. ಉಮಾದೇವಿ ನಾನು ಕಲ್ತೆ, ಅವ್ರದ್ದು ಡ್ಯಾನ್ಸ್ ಕಲ್ತೆ, ಸಖತ್ತಾಗಿ ಡ್ಯಾನ್ಸ್ ಮಾಡ್ತಿದ್ರು, ಡ್ಯಾನ್ಸ್ ಕಲ್ತೆ. ನೀವೇನು ಕಲ್ತೆ? ನಾನು ಉಮಾದೇವಿ ಅವ್ರ ಹತ್ರ ಅವರ ಇನ್ನೋಸೆನ್ಸ್, ಅವ್ರಿಗೇನು ಇಲ್ಲ ಅನ್ನೋದನ್ನು ಅವ್ರು ಯೋಚನೆ ಮಾಡ, ಅವ್ರಿಗೆ ಕಣ್ಣಿಲ್ಲ ಈ ಜಗತ್ತನ್ನು ಅವ್ರು ನೋಡ್ತಾ ಇಲ್ಲ ಅನ್ನೋದನ್ನು ಅವ್ರು ಯೋಚನೆ ಮಾಡಲ್ಲ, ಅವ್ರ ಒಳಗಡೆ ಕಣ್ಣಿಂದ ಅವರು ಪ್ರತಿಯೊಬ್ಬರನ್ನು ಆಲಿಸ್ತಾರೆ. ರಶ್ಮಿತಾ. ರಶ್ಮಿತಾ ಮ್ಯಾಮ್ ಪೇಷನ್ಸ್, ಆಬ್ವಿಯಸ್ಲಿ ನಮ್ಮನ್ನೆಲ್ಲ ಅವ್ರು ಎಷ್ಟು ಪೇಷನ್ಸಿಂದ ಸಂಭಾಳಿಸ್ತಾ ಇದ್ರು. ಸೊ ಪೇಷನ್ಸ್. ಶ್ವೇತಾ ಮೇಡಮ್. ಶ್ವೇತಾ ಮ್ಯಾಮ್ ವೆರಿ ಗುಡ್ ಗೈಡ್. ಇಂಥ ವಿದ್ಯೆನ ಮಗು ಕಲಿಬೇಕು ಅಂತ ಹೇಳಿ ನೀವು ಯೋಚಿಸಿ ಮಗುಗೆ ಕಲಿಸ್ತಾ ಇದ್ದೀರಲ್ಲ, ಮೊದಲನೇದಾಗಿ ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ಅಮ್ಮನಿಗೆ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್ ಮ್ಯಾಮ್. ಎರಡನೇದು, ಆ ಪುಟ್ಟು ವಯಸ್ಸಲ್ಲಿ ಅಷ್ಟು ಸ್ಟೆಪ್ಸ್ನ ಜ್ಞಾಪಕ ಇಟ್ಕೊಂಡು ಆ ಎಕ್ಸ್ಪ್ರೆಷನ್ಸ್ ಏನು, ಎನರ್ಜಿ ಏನು, ಹಿಂದುಗಡೆ ಇರೋ ಎಲ್ಲ ಮಕ್ಕಳಿಗೂ ಅಷ್ಟೇನಪ್ಪ ದೇವ್ರೆ. ಈ ಪುಟಾಣಿ ಅಂತೂ ನಿಜವಾಗ್ಲೂ ನನ್ನ ಶಾಕಲ್ಲೇ ಇದೆ, ನಾನು ನಿಮ್ಮ ಪ್ರಪಂಚದ ಒಳಗಡೆ ಮುಳುಗೋಗಿದ್ದೆ ನಾನು. ಐ ಹ್ಯಾಡ್ ಟೋಟಲಿ ಫರ್ಗಾಟನ್ ಮೈ ಸೆಲ್ಫ್. ಆ ಥರ ಪರ್ಫಾರ್ಮೆನ್ಸ್ ಇದು ಟೋಟಲಿ ಎವ್ರಿಬಡಿ. ಅಮ್ಮ ನೀವಂತೂ ಯು ಆರ್ ಆಸಮ್, ನೋ ವಂಡರ್ ಯು ಆರ್ ಅ ಸೂಪರ್ ಮಾಮ್. ಥ್ಯಾಂಕ್ ಯು. ಅವ್ರ ಗೈಡೆನ್ಸು ನಾನು ಒಂದು ವರ್ಡಲ್ಲಿ ಅವ್ರ ಒಂದು ಕಲಿತೆ ಅಂತ ನಾನು ಹೇಳೋಕ್ಕೆ ಆಗಲ್ಲ. ಶ್ವೇತಾ ಮ್ಯಾಮ್ ಇಸ್ ಲೈಕ್ ಅವ್ರ ಹತ್ರ ಇರೋ ಪ್ರತಿಯೊಂದು ಟ್ಯಾಲೆಂಟು ಬೇಕು ನನಗೆ. ಸೊ ಅವರಲ್ಲಿ ಪ್ರತಿ ನಾನು ಕಲ್ತಿಲ್ಲದೆ ಇರೋ ವಿಷಯನ ಆಕ್ಚುಲಿ ಯೋಚನೆ ಮಾಡಬೇಕು. ನಾನು ತುಂಬ ಕಲ್ತಿದ್ದೀನಿ. ಸಿ ಕೈ ಚಂದ್ರ ಕುಮಾರ್ ಸರ್. ಚಂದ್ರ ಸರ್ ಒಂಥರ ಸಾಗರ ಇದ್ದಂಗೆ, ಸಿಹಿ ಕೈ ಚಂದ್ರ ಸರ್ ಅವರು ಒಂಥರ ಸಾಗರ ಇದ್ದಂಗೆ, ವಿದ್ಯೆನ ಒಳಗೊಂಡಿರೋ ಸಾಗರ ಅವರು. ಕಾಮಿಡಿ ಅಂದರೆ ನಿಮ್ಮ ಜೊತೆ ಕಾಮಿಡಿ ಆಕ್ಟ್, ನಿಮ್ಮನ್ನೇ ಇದು ಬೀಟ್ ಮಾಡೋ ಥರ ಕಾಮಿಡಿ ಆಕ್ಟ್ ಮಾಡ್ತಾರೆ. ಸೀರಿಯಸ್ನೆಸ್ ಅಂತ ಬಂದರೆ ಹಿ ಇಸ್ ವೆರಿ ಸ್ಟ್ರೇಟ್ ಆ್ಯಂಡ್ ಟೇಕ್ ಆನ್ ದ ಸ್ಪಾಟ್ ಹೆಂಗೆ ನಾವು ಕರೆಕ್ಟಾಗಿ ಮಾತಾಡಬೇಕು ಅನ್ನೋ. ಒಂದು ಮೊದಲನೇದಾಗಿ ಇಂಥ ವೇದಿಕೆಯಲ್ಲಿ ಮಲ್ಲಕಂಬ ಮಾಡ್ಬೋದು ಅಂತ ಯೋಚನೆ ಮಾಡಿದ್ದೆ ನನಗೆ ಫಸ್ಟ್ ಆಫ್ ಆಲ್ ಶಾಕಿಂಗ್ ವಿಷಯ. ಯಾಕೆ ಅಂದರೆ ಇದೆಲ್ಲ ಜನರಲಿ ಫಿಕ್ಸ್ ಆಗಿರುವಂಥ ಕಂಬದ ಮೇಲೆ ಮಾಡುವಂಥದ್ದು, ಇಲ್ಲಿ ಮೇಕ್ ಶಿಫ್ಟ್ ಕಂಬ ಮಾಡ್ಕೊಂಡು ಪರ್ಫಾರ್ಮೆನ್ಸ್ಗೋಸ್ಕರ. ಸೊ ಅದು ಅದನ್ನ ಇಲ್ಲಿ ಮಾಡ್ಬೇಕು ಅಂತ ಯೋಚನೆ ಮಾಡೋದು ಬಹಳ ಧೈರ್ಯ ಬೇಕು ಅದಕ್ಕೆ. ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್. ಒನ್ ಅಂಡ್ ಓನ್ಲಿ ಶೋ ಪಿಲ್ಲರ್ ಶೋ ಇದು ಕಲಸ ಸೂರಜ್ ಕುಮಾರ್. ಆಕ್ಚುಲಿ ನನ್ನ ವರ್ಧನ ಹೆಸರು ಸೂರಜ್ ಕುಮಾರ್. ನೀವು ನೋಡಕ್ಕೆ ಸೇಮ್ ಪುದೀನ ಸೊಪ್ಪು ತರನೇ ಇದ್ದೀರಾ. ಇಬ್ರು ಬಿರಿಯಾನಿ ಮಸಾಲಾ ಹಾಕೊಂಡ್ವಾ. ಯಾವಾಗ ಹೇಳ್ತೀನಿ ಹೊಡಿಬೇಡಿ, ಹೊಡೆದದ್ದು ಹೊಡಿರಿ. ಇಷ್ಟೇ ದಿನ ಡಗಡಗ ಅಂತ ಹೊಡಿತಾರೆ, ಡಗಡಗ ಅಂತ ಹೊಡಿತಾರೆ, ಡಗಡಗ ಅಂತ ಹೊಡಿತಾರೆ. ಓಕೆ, ನಿಮಗೆ ಫೇವ್ರೇಟ್ ನಿಮ್ಮಮ್ಮ ಯಾವ ಗೇಮ್ ತುಂಬಾ ಚೆನ್ನಾಗಿ ಆಡಿದ್ರು ಅನಿಸ್ತು? ನಮ್ಮ ಮಮ್ಮಿ ಚೆನ್ನಾಗಿ ಆಡಿದ್ದು ಗೇಮ್ ಲೆಮನ್ ಆ್ಯಂಡ್ ಸ್ಪೂನ್. ಐಶ್ವರ್ಯ.
ಬೇರೆ ಯಾವ್ದು ಗೇಮು? ಇನ್ನೊಂದು ಹಿಂಗ್ ಇಟ್ಕೊಂಡು ವಾಕಲ್ಲಿ ಹಿಂಗ್ ಬರ್ತಿದ್ರಲ್ಲ ಬಾಲ್ ಇಟ್ಕೊಂಡು ಚೆನ್ನಾಗಿ ಆಡಿದ್ರ. ಯಾವ ಗೇಮ್ ಚೆನ್ನಾಗಿ ಆಡಿಲ್ಲ ಅನ್ಸ್ತು? ಅದೇ ಹಿಂಗೆ ಬಡಿಯೋದು ಎಷ್ಟೊಂದು ಬರ್ಸ್ಕಂತಲ್ಲ ಹಿಂಗಿದ್ದೆ. ಶೋ ಬರೋಕ್ಕಿಂತ ಮುಂಚೆ ಗೊತ್ತಿರಲಿಲ್ಲ, ಬರೀ ಶೋ ಬಂದು ಆಟ ಆಡ್ಕೊಂಡು ಹೋಗ್ತಾ ಇದ್ದೆ. ಈಗ ಶೋ ಎಲ್ಲ ಬಂದು ವಿನ್ ಆದಮೇಲೆ ಟಿ ವಿಯಲ್ಲೆಲ್ಲ ಬರ್ತಿದ್ದೀನಿ, ಎಲ್ಲರೂ ನೋಡ್ತಾ ಇದ್ದಾರೆ. ಸೊ ಈಗೇನು ಚೇಂಜಸ್ ಹೆಂಗಿದೆ ಸ್ಕೂಲಲ್ಲಿ? ನನ್ನ ಟೀಚರ್ಸು ಅವಾಗವಾಗ ಇವ್ಳು ಚೆನ್ನಾಗಿ ಮಾಡ್ತಾಳಲ್ವಾ, ಇವ್ಳು ಟಿ ವಿಗೆ ಬರ್ತಾಳಂತ ನಮ್ಮ ಪವಿತ್ರ ಮ್ಯಾಮು ಮತ್ತು ಇಲ್ಲಾಂದ್ರೆ ಚೈತ್ರ ಮ್ಯಾಮು ಮಾತಾಡ್ಕೊಳ್ತಾ ಇದ್ರು. ನನ್ನ ಫ್ರೆಂಡ್ಸು ನನ್ನ ಫ್ರೆಂಡ್ ಕುಟ್ಟಿರುವಾಗ ನಾನು ವಾಶ್ರೂಮ್ಗೆ ಹೋಗಿದ್ದಾಗ ಅವರೇ ಮಾತಾಡ್ಕೊಳ್ತಾ ಇದ್ರು. ಆಮೇಲೆ ಇನ್ನೊಬ್ಳು ಫ್ರೆಂಡ್ ಬಂದು ನಂಗೆ ಹೇಳ್ತಿದ್ರು. ಯಾರು ಗೊತ್ತಾ, ನಾನು ಚಿರತೆ. ನಾನೆಲ್ಲ ಪ್ರಾಣಿಗಿಂತ ವೇಗವಾಗಿ ಓಡಬಲ್ಲೆ. ನಾನು ಮರದ ಮೇಲೆ ಸರ ಸರ ಅಂತ ಹತ್ತಬಲ್ಲೆ. ನಾನು ಕಾರಲ್ಲೇ ವಿಶಿಷ್ಟ ಬಲಿಷ್ಠ ಪ್ರಾಣಿ. ಈಗ ಸ್ಫೂರ್ತಿ ಒಂದು ಟಾಸ್ಕ್, ಈಗ ಅಮ್ಮ ಅಪ್ಪನಿಗೆ ಹೆಂಗ್ ಬೈತಾರೆ ನೀಟಾಗಿ ನೀನ್ ಪ್ಲೇ ಮಾಡ್ಬೇಕು ಅಷ್ಟೇ. ಏನೋ ಥಿಂಗ್ಸ್ ಎತ್ಕೊಳ್ಳೋಕೆ ಹೋಗಿ ಅಪ್ಪನ ಅಲ್ಲೇ ಇಕ್ಕಿರುತ್ತೆ, ವಾಚು ಐಫೋನು ಅತರೆಲ್ಲ ಅಲ್ಲೇ ಇಕ್ಕಿರುತ್ತೆ. ಮಿಸ್ ಆಗಿ ಕೈ ಹಿಂಗ್ ಮಾಡ್ಬಿಟ್ರೆ ಅಮ್ಮ ಅಮ್ಮ ಇನ್ನೊಂದ್ಸಲ ಮಾಡ್ಬಾರ್ದು ಪ್ರಾಮಿಸ್ ಅನ್ನುತ್ತೆ, ಅಪ್ಪ ಇನ್ನೊಂದ್ಸಲ ಮಾಡಲ್ಲ. ಈಗ ಅಪ್ಪನಿಗೆ ಸಿಟ್ಟು ಬಂದ್ರೆ ಅಮ್ಮನಿಗೆ ಹೆಂಗ್ ಬೈಯುತ್ತೆ? ಅಪ್ಪ ಸಿಟ್ಟು ಬಂದ್ರೆ ಅಮ್ಮನ ತರ ಬೈಯಲ್ಲ, ಬೇರೆ ತರ. ಒಂದಿನ ಫುಲ್ ಬೈತಾನೆ ಇರುತ್ತೆ, ಒಂದ್ ವೀಕು ಮಾಡುತ್ತೆ, ಎಲ್ ವೀಕು ಮಾಡುತ್ತೆ. ಏನ್ ಏನಂತ ಬೈಯುತ್ತೆ, ಏನ್ ಬೈಯುತ್ತೆ ಅಪ್ಪ ಅಮ್ಮನ್ಗೆ? ಹಂಗೆಲ್ಲ ಮಾಡ್ತೀಯ ಮತ್ತೆ ಅಂತ ಬೈಯುತ್ತೆ. ಅದನ್ನೇ ನೋಡು, ಹಂಗೆಲ್ಲ ಮಾಡ್ತೀಯ ಮತ್ತೆ. ಓಕೆ ಮೇಡಮ್, ಈಗ ಶೋ ಬರೋಕ್ಕಿಂತ ಮುಂಚೆ, ಶೋ ಆದ್ಮೇಲೆ ಜೊತೆ ಗೆದ್ದಾದ್ಮೇಲೆ ಫ್ಯಾಮಿಲಿ ಈಗ ಟ್ರೀಟ್ಮೆಂಟ್ ಹೆಂಗಿದೆ? ಫ್ಯಾಮಿಲಿ ಅಂತ ಬಂದರೆ ಟ್ರೀಟ್ಮೆಂಟ್ ಅಂತ ಏನು ಚೇಂಜಸ್ ಇಲ್ಲ ಸರ್, ಬಟ್ ಆಬ್ವಿಯಸ್ಲಿ ಎಲ್ರಿಗೂ ನನ್ನ ಮೇಲೆ ಹೆಮ್ಮೆ ಇದೆ. ಇಷ್ಟೆಲ್ಲ ಆಚೆನೂ ಮಾಡಿಕೊಂಡು ಒಳಗಡೆನೂ ಮಾಡಿಕೊಂಡು ಈ ಥರ ಶೋನೂ ಮಾಡ್ತೀನಿ ಅಂತ ಹೋಗಿ ವರ್ಕ್ ಮಾಡಿ ಗೆದ್ದು ಬಂದಿದ್ಯಾ ಅಂತ ಎಲ್ರಿಗೂ ಹೆಮ್ಮೆ ಇದೆ. ಸೊ ಫ್ಯಾಮಿಲಿ ಸಪೋರ್ಟ್ ತುಂಬ ಇದೆ. ಮೊದಲನೇದಾಗಿ ಸಿರಿ ಕನ್ನಡ ಚಾನೆಲ್ಗೆ, ಸಿರಿ ಸೂಪರ್ ಮಾಮ್ಗೆ ನನ್ನ ಮನ್ಸಾರೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನಗೆ ಈ ಅವಕಾಶ ಮಾಡಿಕೊಟ್ಟಂಥ ಈ ಸ್ಟೇಜ್ಗೆ ನಾನು ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಇಲ್ಲಿವರೆಗೂ ಬಂದು ನಿಂತಿರೋದಕ್ಕೆ, ಇವತ್ತು ನಮ್ಮ ಇಡೀ ಫ್ಯಾಮಿಲಿ ಬಂದು ಕೂತಿದೆ ನನಗೋಸ್ಕರ. ಮೇಯ್ನಾಗಿ ಇಲ್ಲಿ ಜಡ್ಜಸ್ ಶ್ವೇತಾ ಮ್ಯಾಮ್ ಆ್ಯಂಡ್ ಚಂದ್ರು ಸರ್, ನೀವುಗಳು ಕೊಟ್ಟಿದ್ದ ಮಾತುಗಳು ಸಲಹೆಗಳಿಂದನೇ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈಗ ಅವರ ಫ್ಯಾಮಿಲಿ ಜೊತೆ ಮಾತಾಡೋ ಸಮಯ. ಸೊ ಫ್ಯಾಮಿಲಿ ಬಂದಿದೆ, ಸೊ ಅವರ ವೆಲ್ಕಮ್ ಮಾಡೋಣ. ಅಮ್ಮ ನಮಸ್ತೆ.
ಎಲ್ಲ ನಾವು ಹೇಳಿದ್ದು ಅವರೆಲ್ಲ ನೋಡ್ತಾ ನೋಡ್ತಾ ಭಾರಿ ಚೆನ್ನಾಗಿ ಆಡ್ತಾರೆ, ಸೊಸೆಗಿನ್ನ ಮೊಮ್ಮಗಳೇ ಭಾರಿ ಇನ್ನಾಗ ಆಡ್ತಾರಪ್ಪ ಅಂತ ಒಂದು ಭಾರಿ ಎಲ್ಲ ಫೋನ್ಗಳಾಕಿ ಹಾಕಿ ನನಗೆ ಹೇಳ್ತಾ ಇರೋರು, ಏನೋ ಆಡ್ತಾವ್ರಪ್ಪ ಇನ್ನು ಮುಂದೆ ನೋಡಬೇಕು ಅಂತ ಇಷ್ಟು ಹೇಳಿ ಇದಾದ್ರೆ ಮೊನ್ನೆ ಅವೆಲ್ಲ ಬಂದಿದ್ರು, ವಿನ್ ಆಗಿದೆ, ಎಲ್ಲರೂ ಸಂತೋಷ ಪಟ್ರು. ನಿಮ್ಮ ಯಜಮಾನ್ರು ಜೋರು ಇದ್ದಾರ ಪಾಪ ಇದ್ದಾರ ಜೋರ ಅವ್ರೇ ಇನ್ನ ನಾನ್ ಜೋರು ಜೋರು ಅಂದ್ರೆ ಹಿಂಗೆ ಬೈತಾರ ರೇಗ್ತಾರೆ ಅಷ್ಟು ಬೈಯಲ್ಲ ಏನಿಲ್ಲ ರೇಗಿಸ್ತಾರೆ ಅಷ್ಟೇ ಈಗೇನಿಲ್ಲ ಪಾಪ ಲವ್ ಮಾಡಲ್ವಾ ನಾಚ್ಕೋ ಅಯ್ಯೋ ರಾಜಕೀಯ ಆಗ್ತಿದೆ ಕಳ್ಳಿ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜ್ ಅವ್ರು ಮಾತು ಕೇಳ್ತಿದ್ದಾರೆ ಅವ್ರಿಗೆ ಏನು ಹೇಳೋದು ಗೊತ್ತಾಗ್ತಿಲ್ಲ ಅವ್ರು ಫುಲ್ಲು ಲವ್ ಮ್ಯಾರೇಜ್ ಅಲ್ಲ ಸರ್ ಅರೇಂಜ್ ಮ್ಯಾರೇಜೆ ಕಷ್ಟದಿಂದ ಬಂದವರು ನಾವು ಅಷ್ಟೇ ಕಷ್ಟ ಕೊಟ್ಟು ಇವಾಗೇನು ಪರವಾಗಿಲ್ಲ ಶುಭವಾಗಿ ಮುಡಿದ್ದೀನಿ ಏನಂತ ಇದಿಲ್ಲ ಮಕ್ಕಳು ಹಂಗೆ ನೆನ್ಬಿಡ್ಕತ್ತವ್ರೆ ಅದರಿಂದ ಹಂಗೇನಿದಿಲ್ಲ ಇದೆ ಒಂದ್ಸಲಿ ನಮ್ಮೆಲ್ಲರಿಗೋಸ್ಕರ ಒಂದ್ಸಲಿ ಅವ್ರನ್ನ ಪ್ರಪೋಸ್ ಮಾಡಿ ವಿಕ್ರಮ ಐ ಲವ್ ಯು ಹಾ ಪ್ರೀತಿಯಿಂದ ಹೇಳ್ಬೇಕು ಪ್ರೀತಿಯಿಂದ ಹೇಳಿದ್ರೆ ರುದ್ರಮ್ಮ ಐ ಲವ್ ಯು ಒಂದೊಂದು ಮುಚ್ಕೊಡ್ಬೇಕು ಐ ಲವ್ ಯು ಅಂತ ಹೇಳಿ ರುದ್ರಮ್ಮ ಐ ಲವ್ ಯು ಹಾ ನೋಡಿ ರುದ್ರಮ್ಮ ಅವರಷ್ಟು ಪ್ರೀತಿಯಿಂದ ಐ ಲವ್ ಯು ಹೇಳಿ ಮುದ್ದು ಕೊಟ್ಟಿದ್ದಾರೆ ನೀವಾಗ ಏನು ಮಾಡಬೇಕು ರುದ್ರೇಶ ಐ ಲವ್ ಯು ಅಂತ ನೀವು ಹೇಳಬೇಕಲ್ವಾ ಮುತ್ತಿ ಕೊಟ್ಟಲ್ಲ ಅವ್ರು ಕೊಟ್ಟರು ಒಂದು ಕೊಟ್ಬಿಡಿ ಹೋಗಿ ಕೊಡಿ ಕೊಡಿ ಪಾಪ ಕಳ್ಳಿ ಕಡೆ ಬಿಟ್ಟು ನಿಮ್ಮ ಮೊಮ್ಮಗಳು ಇಷ್ಟು ಚೆನ್ನಾಗಿ ಆಡ್ತಾಳೆ ಒಂದು ಪ್ರೇಸ್ ತಂದವಳೆ ಸ್ಫೂರ್ತಿ ಅಷ್ಟು ಚೆನ್ನಾಗಿ ಆಡ್ತಾಳೆ ಅಂತ ಎಲ್ಲರೂ ಹೇಳ್ತಾರೆ ಕೇಳ್ಕೊಂಡು ಬರ್ತಾರೆ ಸರ್ ಅವ್ರು ಮಲ್ಕೊಂಬ ಡ್ಯಾನ್ಸ್ ನೋಡಿದಿರ ನೀವು ಮಲ್ಕೊಂಬದ ಮೇಲೆ ದಿನ 8 ಗಂಟೆಯಿಂದ ಕುಂತ ಇರ್ತೇನೆ ಅದು ನೋಡಿ ಪಾರ್ವತಿ ಪಾರ್ಟ್ ಹಾಕಿದ್ಲಿ ಇವಳು ಅಷ್ಟೇ ಚೆನ್ನಾಗಿ ಕಾಣ್ತಾ ನಮ್ಮ ದೇವನಿಂದ ನಾನ್ ಪರ್ದೆ ಜಪಮಣಿ ವಿಷ್ಣುವಿನಿಂದ ನಾನ್ ಪರ್ದೆ ಶಂಖ ಚಕ್ರ ಮಹೇಶ್ವರವಿಂದ ನಾನ್ ಪರ್ದೆ ತ್ರಿಶೂಲ ದೇವಾನು ದೇವ ಕನ್ನಡಿಂದ ದಿಲ್ಲುಮಾನ ಪೆಲದು ನಾನಾದೆ ಆದಿಶಕ್ತಿ ಜಗದಾಂಬೆ ಸರ್ವ ಲೋಕಗಳನ್ನು ನಡೆಸಿ ಮಹಿಷಾಸುರ ರಕ್ತವನ್ನು ಹೀರಿ ರುದ್ರಕಲಿಯೋ ನಾನು ಇಲ್ಲಿರೋ ಶಕ್ತಿಯ ನಿನ್ನ ಪ್ರತಾಪ ನಿನ್ನಂತ ದುಷ್ಟ ಶಕ್ತಿಯ ವಿನಾಶಕ್ಕೆ ಬಂದ ರುದ್ರಕಲಿಯೋ ರೋಷಿಣಿ ದುರ್ಮದ ಶೋಷಿಣಿ ದುಃಖ ವಿನಾಶಿನಿ ಸಿಂಧು ಸುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲ ಸುತೆ. ಓಕೆ ಈಗ ಇಷ್ಟು ನಿಮ್ಗೆ ಸೀಸನ್ನು ಫುಲ್ಲು ಅವರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಸೊ ಅವ್ರಿಗೆ ಏನು ಹೇಳ್ತೀಯಾ? ಥ್ಯಾಂಕ್ ಯು ಅಜ್ಜಿ ತಾತ ಅಂತೀನಿ. ಥ್ಯಾಂಕ್ ಯು ಅಜ್ಜಿ ತಾತ ಐ ಲವ್ ಯು. ಎಸ್ ಐಶ್ವರ್ಯ ನೀವೆಲ್ಲ ಇಷ್ಟಪಡ್ತೀರ? ಅದೇ ಸರ್, ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅನ್ನೋ ಹಾಗೆ ನಾನು ನನ್ನ ಹಸ್ಬೆಂಡ್ ಏನು ಇಲ್ಲಿ ಶೋ ಮಾಡಬೇಕು ಮಟ್ಟಬೇಕು ಅಂತ ಏನು ರಿಸ್ಕ್ ತೊಗೋತಾ ಇದ್ವಿ ಆ ರಿಸ್ಕ್ಗೆ ಬ್ಯಾಕ್ ಸಪೋರ್ಟಾಗಿ ನಿಂತವ್ರು ಇವರೆಲ್ಲ. ಸೊ ಇವರೆಲ್ಲರ ಸಪೋರ್ಟ್ ಇಲ್ಲ ಅಂದಿದ್ರೆ ಖಂಡಿತ ಶೋನಲ್ಲಿ ಇಲ್ಲಿವರೆಗೂ ಬರೋದಲ್ಲ, ಶೋಗೆ ಬರೋದೇ ಡೌಟ್ ಇತ್ತು. ಅವ್ರು ಸಪೋರ್ಟ್ ಮಾಡಿರೋದಕ್ಕೆ ಇಲ್ಲಿವರೆಗೂ ಬಂದು ಇಲ್ಲಿ ವಿನ್ ಆಗೋದಕ್ಕೆ ನಮಗೆ ಅವಕಾಶ ಸಿಕ್ಕಿದ್ದು. ಸೊ ಫಸ್ಟು ಇವ್ರಿಗೆ ಥ್ಯಾಂಕ್ ಯು ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸದಾ ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ಇವ್ರ ಮೇಲೆ ಈಗ ಇರಲಿ. ಇಷ್ಟೊತ್ತು ನಮ್ಮ ಜೊತೆ ರೆಟ್ರೋ ಫ್ಯಾಮಿಲಿ ಬಂದು ಮಾತಾಡ್ಸ್ಕೊಂಡೋದ್ರು, ಈಗ ನಮ್ಮ ಜೊತೆ ಮೆಟ್ರೋ ಫ್ಯಾಮಿಲಿ ಅಂದರೆ ಯಂಗ್ಸ್ಟರ್ಸ್ ಇದ್ದಾರೆ. ಸುಬನ್ಯ ಅವ್ರನ್ನ ಮಾತಾಡೋಣ. ಹಾಯ್ ಹಲೋ, ನಮಸ್ತೆ. ಹಾಯ್ ಹಾಯ್, ಎಲ್ಲಿಗೆ ಚೆನ್ನಾಗಿದ್ದೀರಾ? ಪರಿಚಯ ಮಾಡಿಸ್ಕೊಡಿ ನನಗೆ. ನನ್ನ ಹೆಸರು ರಾಜೇಶ್ವರಿ, ಐಶ್ವರ್ಯ ಅವ್ರ ಫ್ರೆಂಡ್, ಮನೇಲೇ ಇರೋದು. ಹಾಯ್ ಹಾಯ್, ನನ್ನ ಹೆಸರು ಕೀರ್ತಿ. ಕೀರ್ತಿ ನನ್ನ ಐಶು ಕ್ಲೋಸ್ ಫ್ರೆಂಡ್, ಚೈಲ್ಡ್ಹುಡ್ ಫ್ರೆಂಡ್. ನಾನು ಇವಾಗ ಬಿ ಟೆಕ್ ಮುಗಿಸಿ ಕೆಲಸ ಮಾಡ್ತಿದ್ದೆ. ಹಸ್ಬೆಂಡು ಮದ್ವೆ ಆಗಿ ಸುಮ್ಮನೆ ಕೇಳಿದೆ ಅಷ್ಟೇ. ಹಾಗೆ ನೀ ಜ್ಯೂಸ್ ನೀವೆಲ್ಲ ಕೊಟ್ಟದ್ ನನಗೆ. ನನ್ನ ಮೌಲ್ಯ ಅಂತ ಸ್ಫೂರ್ತಿ ಫ್ರೆಂಡ್, ಫಸ್ಟ್ 2 ಇಯರ್ಸ್ ಇಂದ ನಾನು ಬಿಸಿ ಹೋಗ್ತೀನಿ. ಬಿಸಿ ಹೋಗ್ತಿದ್ದೀರಾ? ಹಾಯ್, ಐ ಆಮ್ ಶಶಿಕಲಾ. ನಾನು
ಐಶಾ ಅವ್ರ ಮನೆ ಹತ್ರ ಇರೋದು, ಅವ್ರ ಫ್ರೆಂಡ್ ಆಗ್ಬೇಕು ನಾನು. ನನ್ನ ಹೆಸರು ಧನರಾಜ್ ಅಂತ. ಐಶ್ವರ್ಯ ನನಗೆ ಅಕ್ಕ ಆಗಬೇಕು, ಅಕ್ಕಗಿಂತ ಡ್ಯಾನ್ಸ್ ಟೀಚರು. ಡ್ಯಾನ್ಸ್ ಮಾಡ್ತೀರಾ? ಮಾಡ್ತೀನಿ. ಹೌದಾ? ಎಸ್ ಬ್ರದರ್ ನೀವು? ನನ್ನ ಹೆಸರು ಶ್ರೀಶೈಲ್ ಹುಗಾರ್ ಅಂತ. ಸುನೀಲ್ ಬಂದು ಫ್ರೆಂಡು, ಐಶು ಬಂದು ನನ್ನ ಸಿಸ್ಟರು. ನಾನು ಸ್ಫೂರ್ತಿಗೆ ಮಲ್ಲಕಂಬ ಮತ್ತು ಯೋಗ ಎಲ್ಲ ಹೇಳ್ಕೊಡ್ತೀನಿ. ಓ, ಮಲ್ಲಕಂಬ ನೀವು ಅವ್ರು ಬಂದಿದ್ರಲ್ವಾ ಒಂದು ಸಟ್ಟಿಗೆ? ಸಿಸ್ಟರು ಈ ಒಂದು ಶೋಲಿ ವಿನ್ ಆಗಿ ತುಂಬ ಖುಷಿ ಇದೆ ನಮಗೆ. ಬಿಡದಿಲ್ ಆಗಿರ್ಬೋದು, ಈ ಕಡೆ ಎಲ್ಲ ತುಂಬ ಗುರುತಿಸ್ತಾ ಇದ್ದಾರೆ ಇವಾಗ ಯುವ ಪ್ರತಿಭೆಗಳು. ಆಮೇಲೆ ಸಿರಿ ಸೂಪರ್ ಮಾಮು ಅದು ಸಿರಿ ಚಾನಲ್ ಕೂಡ ತುಂಬ ಫೇಮಸ್ ಆಗ್ತಾ ಇದೆ. ನನ್ನ ಹೆಸರು ಚೇತನ್ ಅಂತ, ನಾನು ರಾಯೇಶ್ವರಿ ಹಸ್ಬೆಂಡು, ಹಂಗಾಗಿ ಅವ್ರ ಫ್ರೆಂಡ್ ಅಲ್ವಾ ಅದಕ್ಕೆ ಹೊಂದಿದ್ದೀನಿ. ನಮ್ಮ ಎಪಿಸೋಡ್ ಅಲ್ಲಿ ನೋಡ್ತಿದ್ರಾ? ಎರಡು ಹಾರ, ಓಕೆ, ಮೂರನೇ ಹಾರ ಬಿತ್ತು, ಹ್ಯಾಟ್ರಿಕ್, ಮೂರು ಹಾರಗಳು ಬಿದ್ದಿದೆ. ಬಿಗಿನಿಂಗ್ ಇಂದಾನು ಅವ್ರು ತುಂಬಾ ಆಕ್ಟಿವ್ ಆಗಿ ಆಡ್ತಾ ಇದ್ರು. ಸೊ ನಂಗೆ ಎಲ್ಲೋ ಒಂದ್ ಕಡೆ ಅವ್ರು ವಿನ್ ಆಗ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ಸೊ ಕೊನೆಗೂ ಅವರೇ ವಿನ್ ಆದ್ರು. ಕಂಗ್ರಾಚುಲೇಷನ್ ಸರ್. ಕಂಟೆಸ್ಟೆಂಟ್ಸ್ ಇದ್ರಲ್ಲ ಅಂದ್ರು, ಅವ್ರನ್ನ ಬಿಟ್ಟು ಒಂಬತ್ತು ಜನ ಕಂಟೆಸ್ಟೆಂಟ್ಸ್ ಇದ್ರು. ಸೊ ಅವ್ರಲ್ಲಿ ಯಾರು ನಿಮಗೆ ಫೇವರೇಟ್? ಯಾರಿಲ್ಲ ಬಿಡಿ, ಹೋಗಿ. ಸರಿ, ಜಡ್ಜಸ್ ಅಲ್ಲಿ ಯಾರು ಫೇವರೇಟ್? ಇಬ್ರು ಫೇವರೇಟ್. ಇಬ್ರು ಫೇವರೇಟ್. ಆಂಕರ್ ಅಲ್ಲಿ ಒಬ್ರು ಹೇಳ್ಬೇಕು. ಒಬ್ರು ಹೇಳ್ಬೇಕಂದ್ರೆ ನೀವೇ. ಬಟ್ both were good. No, both. Only single. ಇಲ್ಲ, ಇಬ್ರು ತುಂಬಾ ಚೆನ್ನಾಗಿ. ಇಲ್ಲ, ಸಾರಿ, ಆಗಲ್ಲ. ಇವರೇ ಒಬ್ರು ಹೇಳ್ಬೇಕು. ಯಾಕೆ ಒಂದ್ ಕಣ್ಣಿಗೆ ಮೋಸ ಮಾಡಕ? ಪರವಾಗಿಲ್ಲ, ಮಾಡಿ. ಆ ಕಣ್ಣು ಇವತ್ತು ಇಲ್ಲಿಲ್ಲಲ್ಲ, ಕಣ್ಣು ಪಾಪ ಎಲ್ಲೋ ಇದೆ, ಮಾಡಿ, ಪರವಾಗಿಲ್ಲ. ನೀವೇ. ನಾನು ಇಷ್ಟ. ಮತ್ತೆ ಚೆನ್ನಾಗಿ ಆಂಕರಿಂಗ್ ಮಾಡ್ತಿದ್ರಿ. ಎಸ್ ಸರ್, ನೀವು ಮಾತಾಡಬೇಕು. ಸರ್, ಇಲ್ಲಿ ಶೋ ಫುಲ್ ನೋಡಿದ್ದೀರಾ? ಹಾಂ, ನೋಡಿದ್ವಿ. ಯಾವ ನಿಮ್ಗೆ ಯಾವ್ದು ಗೇಮ್ ಇಷ್ಟ? ಅಡುಗೆ ಮಾಡಿದ್ರಲ್ಲ, ಫ್ಯಾಮಿಲಿ ಎಲ್ಲ. ಫ್ಯಾಮಿಲಿ ಎಲ್ಲ ರೊಟ್ಟಿ. ನಿಮ್ಗೆ ರೊಟ್ಟಿ ಇಷ್ಟನಾ? ಯಾವ್ದು ಇಷ್ಟ ಆಗಿಲ್ಲ? ಚಟ್ನಿ ಮಾಡಿ. ಅದು ನನಗೆ ಇಷ್ಟ ಆಗಿಲ್ಲ, ಖಾರ ಖಾರ ಮಾಡಿದ್ರಪ್ಪ ಚಟ್ನಿನ. ಮತ್ತೆ ಇವ್ರಿಗೆ ಈಸಿ ಆಗ್ಬೋದು, ತುಂಬ ತಟ್ಟಬೇಕಂತೆಲ್ಲ. ಒಮ್ಮೆ ತಟ್ಟು ತಟ್ಟಿದ್ರೆ ರೊಟ್ಟಿ ರೆಡಿ. ಓಕೆ, ಮಲ್ಕಂಬನ ಹೆಂಗೆ ಇವಳು ಪ್ರಾಕ್ಟೀಸ್ ಮಾಡಿ ಸ್ಟಾರ್ಟ್? ಅಂದರೆ ನೀವೇ ಕರ್ಕೊಂಡೋಗಿ ಪ್ರಾಕ್ಟೀಸ್ ಮಾಡ್ತಿದ್ರ ಅಲ್ಲ, ಅವಳಿಗೆ ಇಂಟ್ರೆಸ್ಟ್ ಇತ್ತ? ಇಲ್ಲ, ಅವಳು ಸ್ಟಾರ್ಟಿಂಗು ಕರಾಟೆ ಎಲ್ಲ ಕಲಿತಾ ಇದ್ಲು. ಕ್ಲಾಸಸ್ ಎಲ್ಲ ಮಾಡಬೇಕಾದ್ರೆ ಅವ್ರ ಅಪ್ಪ ಎಲ್ಲ ಕರ್ಕೊಂಬರೋರು. ಮಾಮ ಎಲ್ಲಿಗೆ ಹೋಗಿದ್ದೀರಾ ಅಂತ ಕೇಳಿದಾಗೆಲ್ಲ ಮಲ್ಲಕಂಬ ಕ್ಲಾಸ್ಗೆ ಹೋಗಿ ಬಂದಮ್ಮ ಅಂತಂದಾಗ, ಆಯಿತು ನಾನು ಬರ್ತೀನಿ ಅಂತ ಅವಾಗಿಂದ ಸ್ಟಾರ್ಟ್ ಆಯಿತು. ನೀವೇನೇ ಹೇಳ್ಕೊಟ್ರು ಎಸ್ ರೆಡಿ ಇದ್ದೀನಿ ನಾನು ಮಾಡೋಕ್ಕೆ. ಇವರಪ್ಪ ಮಲ್ಗಮ್ಮ ಮಾಡ್ತಾರಾ? ಹಾ, ಸುಮಾರು ಇವ್ನು ಲವ್ ಮಾಡೋಕ್ಕಿಂತ ಮುಂಚೆ ಮಾಡ್ತಾ ಇದ್ದಾರೆ. ಈಗ ಸ್ಫೂರ್ತಿ ಮಾಡ್ತಾ ಇದ್ದಾಳೆ, ಸೊ ಚೆನ್ನಾಗಿ ಮಾಡ್ತಾಳೆ. ಜೊತೆಗೆ ಇನ್ನೂ ಕಲಿಯೋ ತುಂಬ ಇದೆ, ಕಲಿಬೇಕು ಅವಳು, ಇನ್ನೂ ಬೆಳಿಬೇಕು. ಸರ್, ನೀವು ಹೇಳಿ, ನಮ್ಮ ಶೋ ನೋಡಿದ್ದೀರಾ? ಇಲ್ಲಂತ ಈ ಸಲ ನೋಡೋಕ್ಕಾಗಿಲ್ಲ, ಟೆಂತ್ ನಾನು ಓದೋದ್ರಲ್ಲಿ ಬಿಸಿ ಇದೆ, ಅವಾಗ ಅವಾಗ ನೋಡ್ತಾ ಇದ್ದೆ. ಓಕೆ, ಈಗ ನಿಮ್ಮ ಗ್ರೂಪಲ್ಲಿ ಯಾರು ಚೆನ್ನಾಗಿ ಆಡಾಡ್ತಾರೆ? ಕೀರ್ತಿಯಾ? ನೀವು ಆಡ್ತೀರಾ? ಓಕೆ ಸರಿ, ಒಂದು ಆಡಾಡಿ, ಅದು ಚೆನ್ನಾಗಿರೋದು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ, ಬೆಳಕಿನುಂಡೆಯ ಬಾಣಿ ಗುರುಳು ಬಿಟ್ಟು, ಹೇಗೆ ಮರೆಯಾಗುವುದೋ ನಿರ್ಧಣಿ ಕಣೆಟ್ಟಿರುಳು, ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು, ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು.
ಟು ಈಗ ಮನೆಯಲ್ಲಿ ಹೆಂಡತಿ ಜೊತೆ ಜಗಳಾಡಿ ಗೆಂಟು ಸಿಟ್ಟು ಬಂದರೆ ಯಾವ ಥರ ನೀವು ಇದ್ದಾಡಿ ಬಾರಿ ಕೂತ್ಕೊಳ್ಳಿ ನಾನು ಕಿತ್ಕೊಂಡು ಇಲ್ಲ ಅವಳಿಗೆ ಯಾವುದೋ ಒಂದು ಹಾಡು ಇಷ್ಟ ಅದನ್ನ ಹಾಡ್ಬಿಟ್ರೆ ಕರ್ಕೋಗ್ಬಿಡ್ತಾಳೆ ಹೌದಾ ನೋಡು ಮರ್ತೋಗ್ಬಿಟ್ಟಿದ್ದೆ ಹಾಡು ಫೋನ್ ಮಾಡ್ಬೇಕು ಮತ್ತೆ ಫೋನ್ ಮಾಡಿ ಬೈಸಣ ಅವ್ರು ಅವ್ಳಿಗೆ ಫ್ರೀಸರ್ಲಿ ಇರ್ತಾರ ಒಂದು ಫೋನ್ ಮಾಡಿ ಕೇಳ್ತೀನಿ ಅವಳು ಹೇಳ್ತಾಳೆ ಅವಾಗ ಕೇಳಿ ಕೇಳಿ ಲೌಡ್ ಸ್ಪೀಕರ್ ರೆಡಿ ಮಾಡಿದ್ರ ಹಲೋ ಹಲೋ ಏಮಾಡತ್ತೆ ಏನು ಹೇಳುದು ಈಗ ನೀನು ಸಿಟ್ಟು ಬಂತಾರೆ ಯಾವ್ದು ಹಾಡು ಹಾಡಿದ್ರೆ ಸಮಾಧಾನ ಆಗಿಲ್ಲ ಯಾರಿಗೆ ಹಾಡ್ದಲ್ಲ ಹೇಳು ನೀನು ಸಿಟ್ಟು ಬಂದಾಗ ಯಾವ ಹಾಡು ಹಾಡಿದ್ರೆ ಸಮಾಧಾನ ಆಗ್ತಿ ಹಲೋ ಊಟ ಮಾಡಿ ನೀ ಊಟದ ಕತ್ತಿ ಬಿಡು ನೀನು ಸಿಟ್ಟು ಬಂದಾಗ ಯಾವ ಹಾಡು ಅಕ್ಕಾರ ಅಕ್ಕಾರ ಆರಾಮಿದ್ದೀರಿ ಸಾಫ್ಟ್ ವೈಸ್ ಹಲೋ ಅಕ್ಕಾರ ಆರಾಮಿದ್ದೀರಿ ಅಕ್ಕಾರ ಮಾತಾಡಿ ಪವಿ ಅಲ್ಲ ನಾನು ಚಿಕ್ಕಪ್ಪ ಮಾತಾಡಕತ್ತೀನಿ ಏ ಪವಿ ಹಲೋ ಪವಿ ಮಾತಾಡ ಪವಿ ಇಲ್ಲಿ ಮಾತಾಡಿ ಏನಾಗತ್ತೆ ಏ ಪವಿ ಹಲೋ ಏ ಪವಿ ಒಟ್ಟು ಫೋನ್ ಕೊಡೆ ಫೋನ್ ಕೊಡು ಎದಕ್ಕೆ ಹಿಂಗಾಡಕತ್ತಿ ಪವಿ 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 ನಾ ಪವಿ ನಿಮ್ಮ ಊರಾಗಿ ನೆನಪೈತ್ ನೋಡಿ ಹೆಸರು ಏ ಉಮೇಶ್ ಪವಿ ಉಮೇಶ್ ಉಮೇಶ್ ಶುಗರ್ ಉಮೇಶ್ ಶುಗರ್ ಹಾ ರಾಮ್ಪುರ್ ರಾಮ್ಪುರ್ ಉಮೇಶ್ ನೀನ್ ಕಾಲೇಜ್ ಆಗಿದ್ ನೋಡ ಏ ಮಾತಾಡ ಬ್ಯಾ ಪವಿ ಯಾಕೆ ಲಬ್ ಲಬ್ ಹೋಗೋದೀನಿ ಹೋಗ್ಬೇಕು ಬಾಳ ಪವಿ ಏ ನಿಮ್ಮ ಹಸ್ಬೆಂಡ್ ಸುಮ್ತಿರವ ಹಸ್ಬೆಂಡ್ ಇದ್ದದೆ ಚಿನ್ನು ಮತ್ತೆ ಚಿನ್ನು ಮಾತಾಡ್ ಚಿನ್ನು ಕಟ್ ಮಾಡುದು ನನ್ನ ಬಯಸ್ತಿರ್ಲಿ ಈಗ ಅಲ್ಲ ಪವಿತ್ರಕ್ಕ ನಮಸ್ಕಾರ ಪವಿತ್ರಕ್ಕ ಇಲ್ಲಿ ಕೇಳಿ ನೀವು ಸ್ಫೂರ್ತಿ ಅವ್ರ ಶೋ ನೋಡ್ತಿದ್ರ ಅದ್ರಲ್ಲಿ ಸೂರಜ್ ನೋಡಿದೀರ ಸೂರಜ್ ಅವರು ಏನೋ ಬೈತೀನಂದ್ರೆ ಹೆಂಗ್ ಬೈತೀರಿ ಬೈರಿ ಪಾಪ ಏನಕ್ಕೆ ನಿಮ್ ಯಜಮಾನ್ರಿಗೆ ಬೈತೀರ ಏ ಪವಿ ಪವಿ ಯಾಕೆ ಇಷ್ಟು ಸೀರಿಯಸ್ ಆಗ್ತೀರಾ ಹ್ಮ್ ಅದಕ್ಕೆ ನಮ್ಮ ಮನೆಯಲ್ಲಿ ಚಿನ್ನು ಅಂತ ಕರೆದೆ ಅಲ್ವಾ ನೋಡಿ ಪಾಪ ನಿಮ್ ಯಜಮಾನ್ರು ನಿಮಗೆ ಭಯ ಪಡ್ತಿದ್ದಾರೆ ಇಲ್ಲಿ ಏ ಭಯ ಬೇಡ ಬೇಡ ಸರ್ ಬೇಡ ಮಾತಾಡ್ಬಿಡಿ ಸಾಕು ಈಗ ಬೈತಾರ ನನ್ಗೆ ಬೈತಾರ ನನ್ಗೆ ಅಂತ ಓಕೆ ನಾ ತಮಾಷೆಗೆ ಮಾಡಿದ್ದು ತಪ್ಪಾದ್ರೆ ಹೊಟ್ಟೆಗೆ ಹಾಕೊಳ್ಳಿ ಸರ್ ಬೇಜಾರಾದ್ರೆ ಹೊಟ್ಟೆಗೆ ಹಾಕೊಳ್ಳಿ ಓಕೆ ಹಾಂ ಚೆನ್ನಾಗಿದ್ದೆ ನೀವೇಗಿದ್ದೀರ ಊಟ ನಮ್ದು ಆಯ್ತು ಓಕೆ ನಿಮ್ ಲವ್ ಹತ್ರ ಕೊಡ್ತೀನಿ ಓಕೆ ಈಗ ಇನ್ನೊಂದು ಚಾಲೆಂಜ್ ಹೇಳಿರಿಗೂ ಈಗ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗ್ ಆಗೋ ಒಂದು ವೀಡಿಯೋಸ್ ಓಡ್ತಿದೆ ಯಾಕೆ ಗ್ರೂಪಲ್ಲಿ ಒಂದು 4-5 ಜನ ಇದ್ರೆ ಆಡಾಡೋದು ಆಡಾಡೋದು ಅಂದರೆ ಬಾಯಲ್ಲಿ ನೀರು ಹಾಕಿ ಇರಬೇಕು ಯಾರದೊಬ್ಬರು ಆಡಾಡಬೇಕು ಅದನ್ನು ಉಗುಳಂಗಿಲ್ಲ ಓಕೆನಾ ಸೊ ನಾನು ಆಡಿದ್ದು ಲೀಡ್ ಕೊಡ್ತೀನಿ ಫಸ್ಟ್ ಎಲ್ಲರೂ ಬಾಯೊಳಗೆ ನೀರು ಹಾಕಿ ಈಗ ಫಸ್ಟ್ ಎಲ್ಲರೂ ಬಾಯಲ್ಲಿ ನೀರು ಇಟ್ಕೊಂಡಿದ್ದೀರಾ ಫಸ್ಟ್ ನಾನು ಇರ್ತೀನಿ ನನ್ನ ನಾನೇನಾ
ತನ್ನ ತನ್ನ ನೀನು ಕೆಲಸ ಮಾಡ ಮಗ ಹೋಗ್ಬಿಡಿ ಅಲ್ಲ ಮುಸ್ಕಂತೆ ತನ್ನ ನಾನೇ ನಾ ಉದ್ದಕ್ಕೆ ಅಷ್ಟೆಲ್ಲ ಅಷ್ಟೆಲ್ಲ ಉದ್ದ ರೆಡಿ 3 2 1 ಸ್ಟಾರ್ಟ್ ರೆಡಿ ಕರೆಕ್ಟ್ ಆಗಿ ಬಂದಿಲ್ಲ ಕರೆಕ್ಟ್ ಆಗಿ ವಿಷ ಬಂತು ವಿಷ ಕಾಲಿಗೆ ಬಂತು ವಿಷ ತಂದ ನಾನೇ ತಂದ ವೆಲ್ ಡನ್ ಈಗ ನೆಕ್ಸ್ಟ್ ಸಿಂಗರ್ ನಮ್ಮ ಮಂಗ್ಲಿ ಬಂದಿದ್ದಾರೆ ಮಂಗ್ಲಿ ಮಂಗ್ಲಿ ಹೆಂಗ ಇರ್ತಾರೆ ನೋಡುವ ರೆಡಿ ಸ್ಟಾರ್ಟ್ ಸೌಂದ್ಯದು ತಂದಾನಿ ತಂದಾನಿ ತಂದ ತಂದಾನಿ ಅದ ತಂದಾನ ಮೈಸೂರು ವಿಲಜನೆ ಬೇರೆ ತರ ಕೆಂಪು ನೆಕ್ಸ್ಟ್ ಸಿಂಗರ್ ತಂದ ತಂದನ ಕೊನೆಯದಾಗಿ ಒಬ್ಬರು ಒಳ್ಳೆ ಸಿಂಗರ್ನ ಕರೆಸಿದ್ದೀವಿ ನಾವು ಸುನೀಲ್ ಅವರೇ ಬನ್ನಿಲ್ಲಿ ಓಕೆ ಈಗ ನಮ್ಮ ಜೊತೆ ಇದ್ದಾರೆ ಸಂಗೀತದ ಮಾಂತ್ರಿಕ ಸಂಗೀತನ ಹರಿದು ಕುರ್ದವ ಶ್ರುತಿ ಪೆಟ್ಟಿಗೆನ ತನ್ನ ಮಡಿವಲ್ಲಿ ಇಟ್ಕೊಂಡವ ಸುನೀಲ್ ಮುಂದಿನ ಗಾಯಕ ಸುನೀಲ್ ಅವರಿಂದ 3 2 1 ಸ್ಟಾರ್ಟ್ ಲಾಸ್ಟ್ ಉದ್ದಕ್ಕೆ ಜೊತೆ ಉದ್ದಕ ಆಡ್ಬೇಕು ಏನ್ ಅಲ್ಲೋ ಎಕ್ಸ್ಕ್ಯೂಸ್ ಮೀ ಏನ್ ನೀವು ಗುರುಕಿರಣ್ ಅನ್ಕೊಂಡ್ರೆ ಅಲ್ಲಿಗೆ ಕರೆಕ್ಟ್ ಆಗಾಡಿ ಬೇಗ ಸೊ ಓಕೆ ಯಾವಾಗಲೂ ನಾವು ಅಲ್ಲಿ ನಮ್ಮ ಸೆಟ್ಟಲ್ಲಿ ಈ ಥರ ಫನ್ ಮಾಡ್ತೀವಿ ಸೊ ಇವತ್ತು ಇಲ್ಲಿ ಮಾಡಿದ್ವಿ ಸೊ ಎಲ್ರಿಗೂ ಇಷ್ಟ ಆಯ್ತಾ ಸೂಪರ್ ಓಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಓಕೆ ಮತ್ತೆ ನಮ್ಮ ಜೊತೆ ನಮ್ಮ ಐಶ್ವರ್ಯ ಅವ್ರ ಫ್ಯಾಮಿಲಿ ಬಂದಿದ್ದಾರೆ ಸೊ ನಮಸ್ತೆ ನಮಸ್ತೆ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀವಿ ಏನ್ ನಿಮ್ಮ ಹೆಸರು ಶಿವದೇವಯ್ಯ ಅಂತ ಏನಾಗ್ಬೇಕು ನೀವು ಐಶ್ವರ್ ಅವ್ರಿಗೆ ಐಶ್ವರ್ಯಕ್ಕೆ ತಾತ ಆಗ್ಬೇಕಾ ಯಾವ ಆಟ ಚೆನ್ನಾಗಿ ಆಡ್ತಿತ್ತು ಯಾವ ಗೇಮ್ ನಿಮ್ ನೆನಪಿದೆ ಡ್ಯಾನ್ಸ್ ಆಡಿದ್ರೆ ನನಗೆ ಚೆನ್ನಾಗಿ ಇಷ್ಟ ಆಯ್ತಾ ಓಕೆ ಓಕೆ ಥ್ಯಾಂಕ್ ಯು ಎಸ್ ಮೇಡಮ್ ನೀವು ಸರ್ ನನ್ನ ಹೆಸರು ಶ್ವೇತಾ ನಾನು ಐಶ್ವರ್ ಚಿಕ್ಕಮ್ಮ ಆಗ್ಬೇಕು ಥ್ಯಾಂಕ್ ಯು ಮೇಡಮ್ ಅವ ನಮಸ್ತೆ ನಮಸ್ತೆ ಸರ್ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀವಿ ಸರ್ ಏನು ನಿಮ್ಮ ಹೆಸರು ಶಿವಮ್ಮ ಅಂತ ಸರ್ ಶಿವಮ್ಮ ನೇಬರ್ಸ ಇವ್ರದ್ದು ಓಕೆ ಓಕೆ ಚೆನ್ನಾಗಿ ಆಡ್ತಿದ್ರ ಚೆನ್ನಾಗಿ ಯಾವ ಆಟ ಚೆನ್ನಾಗಿ ಆಡಿದ್ದಾರೆ ಉಯ್ಯಾಲೆ ಆಡೋದು ಅದೆಲ್ಲ ತುಂಬ ಚೆನ್ನಾಗಿತ್ತು ಚೆನ್ನಾಗಿತ್ತ ಓಕೆ ನಾವೀಗ ನಮ್ಮ ಐಶ್ವರ್ಯ ಅವರು ಓದಿರೋ ಸ್ಕೂಲಲ್ಲಿ ಇದ್ದೀವಿ ಸೊ ವಿಶ್ವಸಾಯಿ ವಿದ್ಯಾಸಂಸ್ಥೆ ಅಂತ ಸೊ ಈ ಸ್ಕೂಲ್ನ ನಮ್ಮ ಮ್ಯಾಮ್ ಮತ್ತು ಸರ್ ಇದ್ದಾರೆ ಸೊ ಮೇಡಮ್ ನಮಸ್ತೆ ಸೊ ನಿಮ್ಮ ಸ್ಟೂಡೆಂಟು ಶೋನ ಗೆದ್ದಿದ್ದಾರೆ
ಸೊ ನಿಮ್ಗೆ ಎಷ್ಟು ಖುಷಿ ಆಗ್ತದೆ? ತುಂಬ ಖುಷಿ ಆಗ್ತಾ ಇದೆ. ವಿ ಆರ್ ವೆರಿ ಪ್ರೌಡ್ ಟು ಗೆಟ್ ಎ ಸಚ್ ಎ ಬ್ಯೂಟಿಫುಲ್ ಸ್ಟೂಡೆಂಟ್ ಟು ಅವರ್ ಸ್ಕೂಲ್. ನೋಡ್ತಿದ್ರೆ ಅವ್ರು ಆಡೋದು? ಯಾ ಯಾ ಶೋರ್. ಯಾವ ಗೇಮ್ ನಿಮ್ಗೆ ತುಂಬ ಇಷ್ಟ ಆಗಿದೆ? ಶಿ ವಾಸ್ ಪರ್ಚೇಸಿಂಗ್, ಸೆಲ್ ಮಾಡ್ತಿದಾರಲ್ಲ, ವ್ಯಾಪಾರ ಮಾಡಿದ್ದು. ಆ ಒಂದು ಗುಡ್ ಥಾಟ್ ಅಲ್ಲಿ ಅವ್ರು ಮಾಡಿದ್ದಾರೆ ಅದು. ಓಕೆ. ಬಟ್ ಸ್ಕೂಲ್ ಅಲ್ಲಿ ಇದ್ದಾಗ ಮೇಡಮ್ ಹಿಂಗೆ ವೆರಿ ಗುಡ್ ಇನ್ ಎವ್ರಿಥಿಂಗ್, ಡ್ಯಾನ್ಸ್, ಆರ್ಟ್ಸ್, ಆಕ್ಟಿವಿಟಿ ಎಲ್ಲದಲ್ಲೂ ಫಸ್ಟ್ ಬರ್ತಾ ಇದ್ರು. ಐಶ್ವರ್ಯ ಫೋರ್ತ್ ಸ್ಟ್ಯಾಂಡರ್ಡ್ ಟು ಟೆನ್ತ್ ಸ್ಟ್ಯಾಂಡರ್ಡ್ ಗಂಟೆ ಇಲ್ಲೇ ಓದಿದ್ರು. ಅವರು ಅವಾಗಿಂದನೇ ಆ್ಯಕ್ಟಿವ್, ತುಂಬ ಹೈಪರ್ ಆ್ಯಕ್ಟಿವ್, ಎಲ್ಲದರಲ್ಲೂ ಫಸ್ಟ್ ಇದು, ಎಜುಕೇಷನ್, ಡ್ಯಾನ್ಸ್, ಎವ್ರಿಥಿಂಗ್ ಫಸ್ಟ್ ಇದ್ರು. ತುಂಬ ವಿನ್ ಆಗಿದ್ದಾರೆ, ತುಂಬ ಖುಷಿ ಆಗ್ತಿದೆ. ಹೀಗೆ ಮುಂದೆ ಬೆಳೀತಾನೆ ಇರಲಿ ಅನ್ನೋದು ನಮ್ಮ ಆಸೆ. ಎಸ್ ಓಕೆ ನೋಡಿ, ಈಗ ಗೆದ್ದ ಮೇಲೆ ನಿಮ್ಮ ಸ್ಕೂಲಿಗೆ ಬಂದಿದ್ದೀವಿ, ನಿಮ್ಮ ಸ್ಕೂಲಲ್ಲಿ ಇದ್ದೀವಿ, ಸೊ ನಿಮ್ಮ ನೆನಪುಗಳು ಸ್ಕೂಲಲ್ಲಿ? ನಿಜ ಹೇಳ್ತೀನಿ, ವಿಶ್ವಸಾಯಿ ಸ್ಕೂಲಲ್ಲೇ ಮತ್ತೆ ನಾನು ವಿನ್ ಆಗಿ ಬಂದು ನಿಂತಿರೋದು ನಂಗೆ ತುಂಬ ಖುಷಿ ಇದೆ. ನನ್ನ ಲೈಫ್ ಜರ್ನಿ ಇನ್ನೊಂದು ಟೇಕ್ ಓವರ್ ತೊಗೊಂಡು ಸ್ಟಾರ್ಟ್ ಆಗಿದ್ದೆ ಇಲ್ಲಿಂದ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ಫೀಲ್ಡಲ್ಲಿ ನಾನು ಆಟ ಆಡ್ತಾ ಇದ್ದಿದ್ದು, ಕಲ್ತಿದ್ದು ಎಲ್ಲ ಈಗಲೂ ಕಣ್ ಕಟ್ಟಿದಂಗಿದೆ. ಸೊ ಐ ಆಮ್ ವೆರಿ ವೆರಿ ಬ್ಲೆಸ್ಡ್ ನಾನು ಈ ಸ್ಕೂಲಲ್ಲಿ ಕಲ್ತಿದ್ದೀನಿ ಅಂತ ಹೇಳೋದಕ್ಕೆ. ಮತ್ತು ಇದೇ ಸ್ಕೂಲಲ್ಲಿ ನನ್ನ ಮಗಳು ಕೂಡ ಬಂದು ಮಲಗಂಬ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಸೊ ಅದೊಂಥರ ಖುಷಿ. ಓಕೆ, ವಿಶ್ವ ಸಾಯಿ ವಿದ್ಯಾ ಸಂಸ್ಥೆ, ಸೊ ಎಲ್ಲ ಸ್ಟೂಡೆಂಟ್ಸ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್, ಎಲ್ಲರೂ ಚೆನ್ನಾಗಿ ಓದಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಓಕೆ, ನಾವೀಗಿದ್ದೀವಿ ಬಸವೇಶ್ವರ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಬಿಡದಿಯಲ್ಲಿ. ಸೊ ಈ ಸ್ಕೂಲು ನಮ್ಮ ಐಶ್ವರ್ಯವರು ವರ್ಕ್ ಮಾಡೋ ಸ್ಕೂಲು. ಸೊ ಈ ಸ್ಕೂಲ್ನ ಪ್ರಿನ್ಸಿಪಲ್ ನಮ್ಮ ಪ್ರಶಾಂತ್ ಸರ್ ಇದ್ದಾರೆ. ಸರ್ ನಮಸ್ತೆ ಸರ್. ಅದೇ ನಮ್ಮ ಐಶ್ವರ್ಯವರು ಶೋಲಿ ಗೆದ್ದಿದ್ದಾರೆ, ಸೊ ಎಷ್ಟು ಖುಷಿ ಇದೆ ಸರ್? ತುಂಬ ಖುಷಿ ಆಗುತ್ತೆ. ಅವ್ರ ಬಗ್ಗೆ ನಮಗೆ ಒಳ್ಳೆ ಗೌರವ ಇದೆ. ಅವರಲ್ಲಿ ಒಂದು ಒಳ್ಳೆ ನೃತ್ಯಗಾರತಿ ಮತ್ತು ಕಲಾವಿದೆ ಅಂತ ಒಂದು ಸರಸ್ವತಿನೇ ಒಲಿದ್ಬಿಟ್ಟಿದ್ದಾಳೆ. ನಮ್ಮ ಮೊನ್ನೆ ತಾನೇ ನಡೆದಂಥ ಆ್ಯನ್ಯುವಲ್ ಡೇಯಲ್ಲಿ ಅವ್ರನ್ನ ಸನ್ಮಾನಿಸಿದ್ದೀವಿ. ಹಾಗೂ ಅವರ ಪ್ರತಿ ಶೋನೂ ಕೂಡ ಸಿರಿ ಮೊಹಮ್ಮಲ್ಲಿ ಏನು ಬರ್ತಾ ಇತ್ತು ಸಿರಿಗನ್ನಡ ಚಾನಲಲ್ಲಿ, ಪ್ರತಿ ಶೋನೂ ನಮ್ಮ ಶಾಲೆಯ ಮಕ್ಕಳು, ಶಿಕ್ಷಕರು ಮತ್ತು ಪಾಲಕರು ಎಲ್ಲರೂ ವೀಕ್ಷಣೆ ಮಾಡಿದ್ದಾರೆ. ನಮಗೆ ಗೌರವ ಮತ್ತು ಹೆಮ್ಮೆ ಇದೆ ಸರ್. ಎಸ್ ಐಶ್ವರ್ಯ, ನೀವು ಹೇಳಬೇಕು. ಸೊ ನೀವು ವರ್ಕ್ ಮಾಡೋ ಜಾಗ ಇದು, ಪ್ರಿನ್ಸಿಪಲ್ ಸರ್ ಎಲ್ಲ ಸ್ಟಾಫ್ಸ್ ಇದ್ದಾರೆ. ಸೊ ಏನು ಅನಿಸ್ತದೆ, ಅದು ಬೇರೆ ರೀಸೆಂಟಾಗಿ ನಿಮಗೆ ತುಂಬ ದೊಡ್ಡ ಮಟ್ಟದಲ್ಲಿ ಸನ್ಮಾನ ಎಲ್ಲ ಮಾಡಿದರು? ಆ್ಯಕ್ಚುಲಿ ಹೇಳಬೇಕು ಅಂದರೆ ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದು ನನ್ನ ಕೆರಿಯರ್ ಟೈಮಲ್ಲಿ. ನನ್ನ ವರ್ಕ್ ಶೆಡ್ಯೂಲ್ನ ನನಗೆ ಆರಾಮ್ ಮಾಡಿಕೊಟ್ರು ಸರ್. ಆ್ಯಕ್ಚುಲಿ ಶೋ ಕಡೆ ಕಾನ್ಸಂಟ್ರೇಟ್ ಮಾಡಿ ಅಂತ ಮೇಯ್ನಾಗಿ ನನಗೆ ಸ್ಫೂರ್ತಿ ತುಂಬಿದ್ರು. ಅದಕ್ಕಾಗಿ ಮೊದಲನೇದಾಗಿ ಥ್ಯಾಂಕ್ ಯು ಸರ್ ನಿಮಗೆ. ಈ ಥರ ಅಂಡರ್ಸ್ಟ್ಯಾಂಡಿಂಗ್ ಕೊಲೀಗ್ಸು, ಅಂಡರ್ಸ್ಟ್ಯಾಂಡಿಂಗ್ ಟೀಚರ್ಸು ಮತ್ತು ಪ್ರಿನ್ಸಿಪಲ್ ಇದ್ದಿದ್ದಕ್ಕೆ ನಾನು ಇಲ್ಲಿ ಅಲ್ಲಿ ಬಂದು ಶೋನ ನೆಮ್ಮದಿಯಾಗಿ ಮಾಡೋಕ್ಕಾಗಿದ್ದು ಸರ್. ಅದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಸೊ ಓಕೆ, ಈಗ ನಮ್ಮ ಐಶೋರ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಇದ್ದಾರೆ, ಸೊ ಅವ್ರ ಹತ್ರ ಮಾತಾಡೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಶಿವಕುಮಾರ್ ಅಂತ. ಶಿವಕುಮಾರ್ ಸರ್, ಏನು ಮಾಡ್ತಿದ್ದೀರಾ? ಸರ್ ನಾನು ಕ್ಯಾಂಡಿಮೆಂಟ್ಸ್ ಅಂಗಡಿ ಇಟ್ಟಿದ್ದೀನಿ ಸ್ಟೋರ್. ಸೊ ಅದೇ ಫಿನಲಲ್ಲಿ ಗೆದ್ದಿದ್ದಾರೆ, ಸೊ ನಿಮಗೆ ಎಷ್ಟು ಖುಷಿ ಆಗ್ತಿದೆ ಸರ್? ನಮಗೆ ತುಂಬ ಸಂತೋಷ ಆಯ್ತಾ ಇದೆ. ಇನ್ನು ಮುಂದೆ ಇದೇ ರೀತಿ ಬೆಳೆಯಲಿ, ಇನ್ನು ಬೆಳೆದ್ರೆ ನಮಗೆ ಸಂತೋಷ ಆಯ್ತದೆ, ತುಂಬ ಸಂತೋಷ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಎಸ್ ಅಮ್ಮ, ನೀವು ಮಾತಾಡಿ, ನೀವು ಹೇಳಬೇಕು ನಿಮ್ಮ ಬೆಸ್ಟ್ ವಿಷಸ್ ಇಬ್ಬರಿಗೆ. ಎಸ್, ನಿಮ್ಮ ಹೆಸರು? ರಜನಿ ಶಿವಕುಮಾರ್ ಅಂತ. ಐಶು ನನ್ನ ಮಗಳು, ಅಕ್ಕನ ಮಗಳು, ಚುಪ್ಪಿ ಬಂದು ನನ್ನ ಮೊಮ್ಮಗಳಾಯ್ತದೆ. ಈ ಥರ ಎಲ್ಲ ಕಲ್ತು ಮುಂದೆ ಬರ್ತಾ ಇದ್ದಾರೆ, ತುಂಬ ಖುಷಿ ಆಯ್ತದೆ. ಅಕ್ಕಪಕ್ಕ ಜನ ಎಲ್ಲ ಚೆನ್ನಾಗಿ ಮಾಡ್ತಾಳೆ ನಿಮ್ಮ ಮೊಮ್ಮಗಳು ನೋಡಿದ್ರ ಅಂತ ಕೇಳ್ತಾರೆ. ನಾವು ನೈಟ್ ಎಷ್ಟೊತ್ತನ ಆಗಲಿ ಅಂಗಡಿ ಬಾಗ್ಲು ಹಾಕೊಂಡೋಗಿ ನೋಡೋದೆ ಫಸ್ಟ್ ಅವಳು ನೋಡೋಕ್ಕೋಸ್ಕರ ಬೇಗ ಬಾಗ್ಲು ಹಾಕೊಂಡು ಹೋಗಿ ನೋಡ್ತೀವಿ. ಥ್ಯಾಂಕ್ ಯು ಚಿಕ್ಕಪ್ಪ, ಚಿಕ್ಕಮ್ಮ. ಓಕೆ, ಇವತ್ತಂತೂ ನಮ್ಮ ಐಶ್ವರ್ಯ ಸ್ಫೂರ್ತಿ ಅವ್ರ ಮನೆಯಲ್ಲಿ ತುಂಬ ಮಜಾ ಮಾಡಿದ್ವಿ. ಅವ್ರ ಫ್ಯಾಮಿಲಿ ಜೊತೆ ಒಂದಿಷ್ಟು ಮಾತಾಡಿದ್ವಿ, ಫನ್ಗೆ ಮಾಡಿಸಿದ್ವಿ. ಅದಕ್ಕೆ ಹೆಚ್ಚಾಗಿ ಅವ್ರು ವರ್ಕ್ ಮಾಡೋ ಸ್ಕೂಲು, ಸೊ ಅವ್ರು ಕಲಿತ ಸ್ಕೂಲಲ್ಲೆಲ್ಲ ಹೋಗಿ ಬಂದ್ವಿ. ಸೊ ನಿಜವಾಗ್ಲೂ ನಾನಂತ ಇವತ್ತಿನ ಫುಲ್ ಎಂಜಾಯ್ ಮಾಡಿದೆ. ಸೊ ಇನ್ನಷ್ಟು ಕಂಟೆಸ್ಟೆಂಟ್ಸ್ನ ನಿಮಗೆ ತೋರಿಸ್ತೀವಿ, ಅವ್ರ ಫ್ಯಾಮಿಲಿನ ತೋರಿಸ್ತೀವಿ. ಸೊ ನೀವು ನೋಡ್ತಾ ಇರಿ ನಿವ್ಯಾ ಪ್ರೆಸೆಂಟ್, ಸಿರಿ ಸೂಪರ್ ಮಾಮ್, ಪ್ರೈಸ್ ಸ್ಪಾನ್ಸರ್ ಕಾಸಾ ಗ್ರ್ಯಾಂಡ್. ಟಾಟಾ, ಬಾಯ್ ಬಾಯ್.